ಇವತ್ತು ಯುವರೈತ್ರಿ ನಮಸ್ಕಾರ. ಇವತ್ತು ನಾವು ಕಳ್ಳೆ ಗ್ರಾಮದಲ್ಲಿ ಇದ್ದೀವಿ ಒಂದು ಪರಮೇಶ್ವರ್ ಜೊತೆ. ಒಂದು ಪರಮೇಶ್ವರ್ ಬಗ್ಗೆ ಒಂದು ಕೇಳೋಣ, ಅವ್ರ ಬಗ್ಗೆ ಒಂದು ಪರಿಚಯ ಪಡೋಣ. ಸರ್ ನಮಸ್ತೆ. ಪ್ರತಿಯೊಬ್ಬರು ಇತ್ತೀಚಿನ ದಿನಗಳಲ್ಲೆಲ್ಲ ಬಂದು ಎಜಿಗಾರಿಗೆ ನಿಮ್ಮ ಫಾದರ್ ಅವರು ನಿಮಗೆ ಅಗ್ರಿಕಲ್ಚರ್ ಹೇಳ್ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲೆಲ್ಲ ಅಗ್ರಿಕಲ್ಚರ್ ಮಕ್ಕಳಿಗೆ ಹೇಳ್ಕೊಡಲ್ಲ, ಎಲ್ಲ ಒಂದು ಬೆಂಗಳೂರಿಗೆ ಎಜುಕೇಷನ್ ಕೊಡಿಸ್ಬಿಡ್ತಾರೆ ನೀಟಾಗಿ. ಸಾಲ ಮಾಡಿ ಏನೋ ಒಂದು ಕೊಡಿಸ್ತಾರೆ ಜಮೀನು ಮಾರಿ, ಆಮೇಲೆ ಹೋಗಿ ಸೇರ್ಕೊಳ್ಳಿ ಕಂಪ್ನಿ ಕೆಲಸಕ್ಕೆ ಅಂತಾರೆ. ಏನಕ್ಕೋಸ್ಕರ ಒಂದು ಅಗ್ರಿಕಲ್ಚರ್ ಹೇಳ್ಕೊಡ್ತಾರೆ? ಆಮೇಲೆ ನಮ್ಮ ಗಿರಿರಾಜ ಬಗ್ಗೆ ಮಾತಾಡೋಣ. ಏನಕ್ಕೋಸ್ಕರ ಆ ಥರ ಆಗ್ತಾ ಇದೆ ನಮ್ಮ ಜನ್ರೇಷನ್, ಇವಾಗಿನ ಜನ್ರೇಷನ್? ಈಗ ಅಂದರೆ ಮಳೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಜನಗಳದ್ದು ಕೊರತೆ ಜಾಸ್ತಿ ಐತೆ. ಈಗೆಲ್ಲ ಎಲ್ಲ ಮಕ್ಕಳುಗಳು ಸ್ಕೂಲಿಗೆ ಹೋಗ್ಕೊಂಡು ಓದ್ಕೊಂಡು ಚಿಕ್ಕದಿಂದ ಸ್ವಲ್ಪ ಕೆಲಸ ಕಲ್ತಿರಲ್ಲ, ಇಲ್ಲಿ ಕೆಲಸಗಳು ಅಷ್ಟು ಆಗಲ್ಲ, ಬಚ್ಚೆ ಅದು ಇದು ಇವೆಲ್ಲ ಮೇಲೆ ಹುಡ್ಕೊಳ್ಳಲ್ಲ. ಈ ರೈತರ ಕೆಲಸ ಅಂದರೆ ಸ್ವಲ್ಪ ಅವಕ್ಕೆಲ್ಲ ತೊರೆದು ರೆಡಿ ಇರಬೇಕು. ಸ್ವಲ್ಪ ಮಳೆ ಚಳಿ ಬಿಸಿಲು ಒಂದೊಂದ್ಸಲ ಬೆಳೆ ರೇಟ್ ಸಿಗಲ್ಲ, ಅದಕ್ಕೆಲ್ಲ ತಡ್ಕೊಳಕ್ಕೆ ಇರಬೇಕು. ಈಗಿರೋ ಹೊಸಬರಿಗೆಲ್ಲ ಆಗಲ್ಲ, ಅದಕ್ಕೆಲ್ಲ ಬೆಂಗಳೂರು ಬೇಗ ದುಡ್ಡು ಮಾಡ್ಬೋದು ಅಂತ ಹೋಗ್ತಾರೆ. ಕೊರೋನಾ ಎಲ್ಲ ಆದಾಗ ಹಿಂಗೆ ಮತ್ತು ಅಷ್ಟು ಕಷ್ಟಪಡ್ತಾರೆ. ಓಕೆ ಸರ್, ಈಗ ಒಂದು ಗಿರಿರಾಜ ಬಗ್ಗೆ ಮಾತಾಡೋಣ. ಯಾಕೆ ನಾನು ತುಂಬ ರಿಸರ್ಚ್ ಮಾಡ್ತಾ ಇದ್ದೆ. ನಾನು ಈ ಗಿರಿರಾಜ ಬಂದ್ಬಿಟ್ಟು ನಮ್ಮ ಇದು ಹೆಬ್ಬಾಳದಲ್ಲಿ ಕರ್ನಾಟಕ ವೆನಿಟೇಟ್ ಅನಿಮಲ್ ಆ್ಯಂಡ್ ಫಿಷರಿ ಸೈನ್ಸ್ ಯೂನಿವರ್ಸಿಟಿ ಅವರು ಒಂದು ಬೇರೆ ಕಂಟ್ರಿ ಇದು ಜನರಿಗೆ ಇದರ ಬರ್ಡ್ಗಳನ್ನ ಯಾವುದು ನಮ್ಮ ಈ RIR ರೋಡ್ ಐಲ್ಯಾಂಡ್ ರೆಡ್ಡು ಪ್ಲಸ್ ನಮ್ಮ ಲೇಯರ್ ಬರ್ಡ್ಗಳನ್ನ ನಮ್ಮನ್ನ ಕ್ರಾಸ್ ಮಾಡಿರೋದು. ಅಲ್ಲಿದು ಒಂದು ಇದು ಹುಂಜ ತೊಗೊಂಡ್ರೆ ಇಲ್ಲಿ ಹೇಟೆ, ಅಲ್ಲಿ ಹೇಟೆ ತೊಗೊಂಡು ಇಲ್ಲಿ ಹುಂಜ ತೊಗೊಂಡು ಒಂದು 3-4 ಸಲ ಕ್ರಾಸ್ ಮಾಡಿ ಬಂದಿದ್ದೇ ಗಿರಿರಾಜ ಅಂತ ಹೇಳಿ. ಈ ಗಿರಿರಾಜ ಬಂದು ನೀವು ಎಲ್ಲಿಂದ ತೊಗೊಬಂದ್ರಿ, ನೀವು ಎಷ್ಟು ಯಾವಾಗ ತೊಗೊಬಂದ್ರಿ? ನಾನು ತಂದು 5 ತಿಂಗಳಾಯ್ತು, ಹುಡುಗೆಯಿಂದ ಫಾರಮಿಂದ ತಂದೆ. ಅಷ್ಟೇ ಬುಕ್ ಮಾಡ್ಬೇಕದು, ಮರಿನ ಬುಕ್ ಮಾಡಿ ತಗೊಬಂದು ಒಂದು ದಿವ್ಸದ ಮರಿ ಕೊಡ್ತಾರೆ. ಅದ ಸ್ವಲ್ಪ ಒಂದು 15 ಸ್ವಲ್ಪ ಕರೆಂಟ್ ಬಲ್ಬ್ಗಳಾಕಿ ಹೀಟ್ ಕೊಡ್ತೀವಿ. ಆಮೇಲೆ ಜಾಸ್ತಿ ಏನೋ ಚಳಿ ಜಾಸ್ತಿ ಆಯ್ತು ಅಂದರೆ ಒಂದು ಟಿನ್ನಿಗೆ ಒಂದು 4 ಸೌದೆ ಹಾಕ್ಬಿಟ್ಟು ಸ್ವಲ್ಪ ಹಿಟ್ ಮಾಡಿ ಅದರಲ್ಲೊಂದು 15 ಮರಿ ತೀರ್ಕೊಂಡ 500 ನೀಟಾಗಿ ಸಾಕಬೇಕು. ಈಗ ಸ್ಟಾರ್ಟಿಂಗ್ ನೀವು ಒಂದಿನ ಮರಿ ತಂದ್ರೆ ಒಂದೇ ದಿವಸದ ಮರಿ ಕೊಡ್ತು, ಒಂದಿನ ಮರಿ ತಂದ್ರೆ ಈಗ ಒಂದಿನ ಮರಿ ತಂದಾಗ ಏನೇನೆಲ್ಲ ಫುಡ್ಗಳು ಕೊಟ್ರಿ? ಫುಡ್ಡು ಒಂದು ವಾರ 4-5 ದಿವಸ ರವೆ ಹಾಕ್ತೀವಿ, ಪೇಪರ್ ಹಾಸ್ಬಿಟ್ಟು ನೆಲಕ್ಕೆ ರವೆ ಹಾಕಿದ್ವಿ. ರವೆ ಹಾಕಿದ್ಮೇಲೆ ಚಿಕ್ಕದು ಒಂದು 8-10 ದಿವಸ ಫೀಡ್ ಬರುತ್ತೆ ಚಿಕ್ಕದು, ಅದು ಒಂದು ಚೀಲ ತಂದರೆ ಒಂದು 15 ದಿವಸ ಬರುತ್ತೆ ಚಿಕ್ಕ ಮರಿಗಳನ್ನು ಸ್ವಲ್ಪ ತಿನ್ನುತ್ತೆ. ಆಮೇಲೆ ದೊಡ್ಡದು ಬರುತ್ತೆ, ಒಂದು 1 ಆದಮೇಲೆ ನಾವೇ ರೆಡಿ ಮಾಡಿದ್ವಿ. ನೀವೇ ರೆಡಿ ಮಾಡಿದ್ರೆ ನೀವೆಲ್ಲ ಏನು ರೆಡಿ ಮಾಡಿ? ನಾವು ಜೋಳ ತರಿವಿ, ಜೋಳ ಜೊತೆ ಒಂದು 1 ಜೋಳಕ್ಕೆ ಒಂದು 25 ಕೆಜಿ ರಾಗಿ, ಆಮೇಲೆ ಒಂದು 25 ಕೆಜಿಯಷ್ಟು ಪಾಲಿಸ್ತೇವಳು, ಒಂದು 25 ಕೆಜಿ ನುಚ್ಚು, ಆಮೇಲೆ ಒಂದು 4-5 ಕೆಜಿ ಸೋಯಾಬೀನ್ ಅಂತ. ಈಗ ಏನು ಮಾಡಿದರೆ ಫಸ್ಟು ಒಂದು ಇದೊಂದು ಈಗ 500 ಬರ್ಡಿಗೆ 100 ಕೆಜಿ ಜೋಳ, ಯಾವುದು ಮೇಜು, ಅದು ಮಿಲ್ ಮಾಡಿಸ್ಬೇಕಾ? ದೊಡ್ಡ ದೊಡ್ಡದಾಗಿ ತರಿ ಮಾಡಿಸ್ತೀವಿ. 100 ಕೆಜಿ ಜೋಳ ಹಾಕಿದ್ರಿ, ಆಮೇಲೆ ಒಂದು 25 ಕೆಜಿ ರಾಗಿ, 25 ಕೆಜಿ ರಾಗಿ, ಆಮೇಲೆ ಒಂದು 5-6 ಕೆಜಿ ಅಷ್ಟು ಸೋಯಾ, 5 ಕೆಜಿ, ಆಮೇಲೆ ಸರ್? ಆಮೇಲೆ ಒಂದು 25 ಕೆಜಿ ಪಾಲಿಸ್ತೇವೆ. 25 ಕೆಜಿ ಪಾಲಿಸ್ತೇವೆ, ಒಂದು 25 ಕೆಜಿ ಚಿಕ್ಕದು ನುಚ್ಚು, 25 ಕೆಜಿ ನುಚ್ಚು. ಓ, ಒಂಥರ ಫಾರ್ಮುಲಾ ಕಂಡಿಡ್ಕೊಬಿಟ್ಟಿದ್ರೆ ನೀವು ನುಚ್ಚು ಇದೆಲ್ಲ ಮಿಲ್ ಮಾಡಿಸ್ಬೇಕಾ? ಇದು ಜೋಳ ಮಾತ್ರ ಮಿಲ್ ಮಾಡಿಸ್ತೀವಿ, ಜೋಳನೂ ಸೋಯಾ ಮಿಲ್ ಮಾಡಿಸಿದ್ವಿ, ರಾಗಿನೂ 2 ಭಾಗ ಮಾಡಿಸಿದ್ವಿ ದೊಡ್ಡದಾಗಿ. ಆಮೇಲೆ ನುಚ್ಚು ಪರಿಸ್ತೇವೆ ಎಲ್ಲ ಸೇರಿಸಿ ಲಟ್ಟಿಗೆ ಹಾಕೋದು ಇಷ್ಟೇ ಸಾಕು. ಯಾವುದು 100 ಕೆಜಿ ಜೋಳ, 25 ಕೆಜಿ ರಾಗಿ, 5 ಕೆಜಿ ಬಂದು ಸೋಯಾ, 25 ಕೆಜಿ ಬಂದು ಫಾಲಿಶ್ ತೌಡು, ನಮ್ಮ ಭತ್ತದ್ದು ನುಚ್ಚಿರುತ್ತಲ್ಲ ತೌಡು, 25 ಕೆಜಿ ನುಚ್ಚು, ಅಕ್ಕಿ ನುಚ್ಚು, ನಮ್ಗೆ ಲಾಸ್ಟ್ ಬರುತ್ತೆ ನುಚ್ಚು, ಇದೆಲ್ಲ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ, ಮಿಕ್ಸ್ ಮಾಡಿ ಹಾಕ ಡೈಲಿ ಹಾಕೋದು ಇದೇ ಫುಡ್ಡು. ಇದೇ ಅಂಗಡಿಗೆ ಹೋದ್ರೆ 1,000 ರೂಪಾಯಿ 2,000 ರೂಪಾಯಿ ಮಾಡ್ತಾರೆ 50 ಕೆಜಿ, ಇದು ಒಂಥರ ಫಾರ್ಮುಲಾ ಕಂಡಿಡ್ಕೊಬಿಟ್ಟಿದ್ರೆ. ಆಮೇಲೆ ಸರ್, ಈಗ ಈ ಒಂದು ಕೋಳಿಗೆ ಎಷ್ಟು ದಿನದಿಂದ ಫಸ್ಟ್ ರವೆ ಹಾಕಿದ್ರಿ ಅಂತ ಹೇಳಿ? 4-5 ದಿವಸ ರವೆ ಹಾಕಿ. ಆಮೇಲೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ 5 ದಿನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಿ ಇದನ್ನ? ಇಲ್ಲ, ಇದು ಕೋಳಿ ಫೀಡ ತಂದು ಹಾಕಿದ್ವಿ, ಒಂದು 2 ಚೀಲ, ಒಂದು 15-20 ದಿವಸ ತಂದು ಅಷ್ಟೇ ಬೇರೆ ಕಡೆಯಿಂದ, ಅದು ಅಂಗಡಿ ಫೀಡಿಂಗ್ ಸೀಡ್ ಕೋಳಿ ಫೀಡ್ನ. ಆಮೇಲೆ ನಾವೇ ನೀವೇ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು 20 ಮಾಮೂಲಿ ಭತ್ತ ಅಕ್ಕಿ ಎಲ್ಲ ತಿನ್ನುತ್ತೆ. ಈಗೆಲ್ಲ ಸ್ಟಾರ್ಟ್ ಮಾಡಿದ್ರೆ ಡೈಲಿ ಒಂದು 20 ಆದ್ಮೇಲೆ ಎಷ್ಟು ಗ್ರಾಮ್ ಆಗ್ತಾ ಇದ್ರಿ ಒಂದು ಕೋಳಿಗೆ? ಕೋಳಿ ಗ್ರಾಮ್ ಲಾಕ್ತಲ್ಲಿ ಏನು ಹಾಕ್ತಿಲ್ಲ, ಡಬ್ಬುಗಳಿದ್ದ ಅದಕ್ಕೆ ತುಂಬಿಸಿಡಿವಿ. ಚಿಕ್ಕವರ ಜಾಸ್ತಿ ಏನು ಹಂಗೆ ಅಂತ ಹಂಗೆ ಮಾಮೂಲಿ ನಾರ್ಮಲಾಗಿ ಆಗ್ತಾ ಇದ್ರೆ ಮತ್ತೆ ಹೊರಗಡೆಯಿಂದ ಬಿಡ್ತಾ ಇದೆ. ಹೊರಗಡೆ ಎಷ್ಟು ದಿನಕ್ಕೆ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರೆ? ಒಂದು 1.5-2 ರೂಮಲ್ಲೇ ಇದ್ದ. ಆಮೇಲೆ ಈ ಥರ ಒಂದು ಗ್ರೀನ್ ಶೆಡ್ ಹಾಕ್ಬಿಟ್ಟು ತೋಟಕ್ಕೆಲ್ಲ ಬಿಡಿ, ಗ್ರೀತನ್ ಶೆಡ್ ಹಾಕ್ಬಿಟ್ಟು ಇಲ್ಲೇ ಓಡಾಡ್ಕೊಂಡು ಬಿಡ್ತೀರಾ? ಆಮೇಲೆ ಓಪನಾಗಿ ತೋಟ ಬಿಡ್ತೀವಿ ಸ್ವಲ್ಪ ಕಾಡಬೇಕು ಕಟ ಇಲ್ಲಿ ಇತ್ತು, ಹಂಗಾಗಿ ಮ್ಯಾಟ್ ಹಾಕಿ. ಸರಿ, ನಿಮಿಷಕ್ಕಾದ್ರೆ ಚಳಿ ಜ್ವರ ಎಲ್ಲ ಕಾಯಿಲೆಗಳೆಲ್ಲ ಬರುತ್ತೆ. ಈಗ ನೀವು ಗಿರಿರಾಜ ಸಾಕಿದ್ದಾಗ ಇದಕ್ಕೆ ಎಲ್ಲ ಏನೇನೆಲ್ಲ ಕಾಯಿಲೆ? ಡಾಕ್ಟ್ರದ್ದು ಲಿಂಕ್ ಇತ್ತು, ಅವರು ವ್ಯಾಕ್ಸಿನ್ಗಳು ಇತ್ತಿತ್ತು ಅದು ಕಣ್ಣಿಗೆ. ಈಗ ಎಷ್ಟನೇ ದಿನಕ್ಕೆ ಈಗ ಓದು ಫಸ್ಟ್ ತಂದ್ರಿ? 1 ದಿವಸಕ್ಕೆ ಕಣ್ಣಿಗೆ ಡ್ರಾಪ್ಸ್ ಕೊಟ್ಟಿರೋ.
ಆಮೇಲೆ ಎರಡನೇದು ಅದೇ ಬೇರೆ ಬೇರೆ ಬರುತ್ತೆ, 14 ದಿವಸಕ್ಕೆ ಒಂದು, 21 ದಿವಸಕ್ಕೆ. ಅವ್ರು ಬೇರೆ ಬೇರೆ ಡಾಕ್ಟ್ರೆ ಕೊಡ್ತಾರೆ ಕಣ್ಣಿಗೆ ಹಾಕೋದು, ಕಣ್ಣಿಗೆ ಹಾಕೋದು, ಕಣ್ಣಿಗೆ ಒಂದು ಸೈಡ್ ಲೆಫ್ಟಿಗೆ ಹಾಕಿರಿ ಇನ್ನೊಂದು ಸೈಡ್ ರೈಟಿಗೆ ಹಾಕೋದು, ಆ ಥರ ಅಲ್ಲ ಅದು ಬಿಡಿ ಪರವಾಗಿಲ್ಲ. ಬಾಯಿಗಾದ್ರೆ ಬಾಯಿ ಬಿಡುವ ಹಾಕೋಕ್ಕೋ, ಇಲ್ಲ ಅಂದರೆ ಕಣ್ಣಿಗೆ ಹಾಕೋ, ಕಣ್ಣಿಗೆ ಹಾಕಿದ್ರೆ. ನಾನು ಇಡೀ ಕರ್ನಾಟಕದಲ್ಲೇ ಹುಡುಕ್ತಾ ಇದ್ದೀನಿ, ನಾಟಿ ಕೋಳಿ ಸಾಕಾರ ಕಡಿಮೆ, ಯಾರು ರೈತರ ಒಂದು 4-5 ಇಟ್ಕೊಂಡಿರ್ತಾರೆ ಅವ್ರು ಸಾಕ್ತಾ ಇರ್ತಾರೆ. ಇದು ಬಂದು ನಾಟಿ ಕೋಳಿ ಬಂದರೆ 1-1.5 ಕೆಜಿ ಹೈಯೆಸ್ಟ್, ಅದ್ರ ಮೇಲೆ ಬರಲ್ಲ. ಇದು ಬಂದು ನಾನು ನೋಡ್ತಾ ಇದ್ದೀನಿ 3-4 ಕೆಜಿ, 5 ಕೆಜಿವರೆಗೂ ಇದೆ. ಒಂದೊಂದು 6-7 ಕೆಜಿ ಬರುತ್ತೆ, ವರ್ಷ ಎಲ್ಲ ಬರುತ್ತೆ ಬರುತ್ತೆ. ಟೇಸ್ಟ್ ಹೆಂಗಿರುತ್ತೆ ನಾಟಿ ಕೋಳಿ ತರನೇ ಇರುತ್ತೆ? ನಾಟಿ ಕೋಳಿದೆ ಕ್ರಾಸ್ ಇದು, ನಾಟಿ ಕೋಳಿದೆ ಕ್ರಾಸ್. ಸ್ವಲ್ಪ ತಳಿ ದೊಡ್ಡ ಮಾಡೋದು, ದೊಡ್ಡ ಮಾಡೋದು ಮೊಟ್ಟೆ ಇಡಕ್ಕೆ ಜಾಸ್ತಿ ಇರುತ್ತೆ, ಮೊಟ್ಟೆ ಸ್ವಲ್ಪ ದೊಡ್ಡದಿರುತ್ತೆ, ದೊಡ್ಡದಿರುತ್ತೆ ನಾಟಿ ಕೋಳಿದು. ಇನ್ನು ಮೊಟ್ಟೆ ಆದ್ರೆ ಇಟ್ಟಿದ್ಯಾ? ನಾಟಿ ಕೋಳಿ ಕೂಡನೆ ಮೊಟ್ಟೆ ಆದ್ರೆ ಇಟ್ಟಿದ್ಯಾ ಸರ್ ನಿಮ್ದು? ಇಲ್ಲ ಇಲ್ಲ. ಏನು ಇವಾಗ ಇಡಕ್ಕೆ? 15 ದಿವಸ ಬೇಕು, ಡೈಲಿ ಒಂದು 500 ಮೊಟ್ಟೆ ಬರುತ್ತೆ ನಿಮ್ಮ ಹತ್ರ? ಹಾಂ, ಒಂದು ಇಲ್ಲ 400 ಹೇಟೆ ಇದಾವೆ, 100 ಹುಂಚುಳ್ಳಿ ಇದೆ. 400 ಹೇಟೆ, 101 ಹುಂಚುಳ್ಳಿ ಇದ್ದಾವೆ. ಓಕೆ, ಈಗ 10 ಕೊಂದಿರ್ತಾರ? ಹತ್ತು ಕೊಂದಿರ್ತಾರ? ಹತ್ತು ಕೊಂದಲ್ಲ, ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ನಿಮಗೆ. ನಾನು ಜಾಸ್ತಿ, ಅದು ಚಿಕ್ಕ ಮರಿ ಅಲ್ವಾ? ಈಗ ಒಂದು, ಈಗ 10-2 ತರ ಕೊಟ್ಟಿದ್ದಾರೆ ಕ್ರೇಟಲ್ಲಿ. ಈಗ ಆದ್ರೆ ನಾವು ದೊಡ್ಡ ಕೋಳಿ ತರೋದ, ದೊಡ್ಡ ಕೋಳಿ ಆದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಗೊತ್ತಾಗುತ್ತೆ. ಈ ಚಿಕ್ಕ ಮರಿಯಲ್ಲಿ ಅಷ್ಟು ಗೊತ್ತಾಗ ಸರಿ. ಒಬ್ಬೊಬ್ರಿಗೆ ಒಂದು ಆಸೆ ಇರುತ್ತೆ ಮೊಟ್ಟೆ ಇಡೋ ಕೋಳಿ, ಮನೇಲಿ ಇರೋ ಮಕ್ಕಳುಗಳಿರ್ತಾರೆ, ನ್ಯಾಚುರಲ್ ತರಬೇಕು ಅಂತ. ಈಗ ನಾಟಿ ಕೋಳಿ ಮೊಟ್ಟೆ ಅಂತ ಈಗೆಲ್ಲ ಫಾರಂ ಕೋಳಿ, ಲೇಯರ್ ಕೋಳಿ ಚಿಕ್ಕಕ್ಕೆ ಬರೋದನ್ನೆಲ್ಲ ಟೀ ಪೌಡಿಗೆ ಹೆಜ್ಜು ಕೊಡು, ಅದನ್ನು ಇದು ಹಾಕಿರ್ ಗೊತ್ತಾಗುತ್ತೆ. ಇಲ್ಲಿ ನಾಟಿ ಕೋಳಿನೇ ಇಲ್ಲ, ಈಗ ಯಾರ್ಯಾರು ಒಬ್ರು ಗಿರಿರಾಜ ಮೊಟ್ಟೆ ತಿನ್ಬೇಕು ಅನ್ಸುತ್ತೆ. ನಾಟಿ ಕೋಳಿ ಇಲ್ಲ, ನಸಿಸಿದ್ದೀನಿ, ಕಡಿಮೆ ಓವರ್ ಇದೆಲ್ಲ. ಅಕಸ್ಮಾತ್ ನೀವೆಲ್ಲ ಕೊಡ್ತೀರಿ, ಈಗ ನನಗೊಂದು 20 ಕೋಳಿ ಬೇಕು ಗಿರಿರಾಜ, ಯಾಕೆಂದ್ರೆ ಒಂದು ತಿಂಗಳಲ್ಲಿ ಮೊಟ್ಟೆ ಇಡುತ್ತೆ, ನಾನು ಬೇಕಾದ್ರೆ ಹ್ಯಾಚಿಂಗ್ ಬೇಕಾದ್ರೆ ಮೊಟ್ಟೆ ಇಡುತ್ತೆ. ಈಗ ನೀವೇನಾದ್ರು ಕೋಳಿಗಳು ಏನಾದ್ರು ಕೊಡ್ತಾ ಇದ್ದೀರಾ ನೀವು? ಕೋಳಿ ಕೆಲವರು ನಮ್ಮ ಫ್ರೆಂಡ್ಸ್ಗಳು ಒಂದು ಸಾಕಷ್ಟು ಮಾಂಸಕ್ಕೆ ಏನು ಇನ್ನೂ ಕೊಟ್ಟಿಲ್ಲ. ಅದೇ ಈಗ ಬೇಕು ಅಂದರೆ ಯಾರಿಗಾದ್ರೂ ಕೊಡ್ತೀರಾ ನೀವು? ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಸರ್ ಹತ್ರ. ಒಂದು ಫಾರ್ಮುಲಾ ಈಗ ನೋಡಿ, ಈಗ 100 ಕೆಜಿ ಜೋಳ, 25 ಕೆಜಿ ರಾಗಿ, 5 ಕೆಜಿ ಸೋಯಾ, 25 ಕೆಜಿ ಫಾಲಿಶ್ ತೌಡು, 25 ಕೆಜಿ ನುಚ್ಚು, ಇದು ಹಾಕೊಂಡ್ರೆ ಇದೇ ಒಂದು ಫಾರ್ಮುಲಾ ಜನಗಳಿಗೆ. ನಾನು ಆ ಫಾರ್ಮುಲಾ ಕಂಡಿಡಿದ್ದೀನಿ, ಈ ಫಾರ್ಮುಲಾ ಕಂಡಿಡಿದ್ದೀನಿ, ನಿಮಗೆ ಟೋಪಿ ಹಾಕೋಕ್ಕಿಂತ ಇವೆಲ್ಲ ನಿಮ್ಮ ಮನೇಲೇ ಬೆಳ್ಕೊಳ್ಳೋದು. ಅಕ್ಕಿನೂ ಬೆಳ್ಕೊತೀರಾ, ರಾಗಿನೂ ಬೆಳ್ಕೊತೀರಾ, ಜೋಳನೂ ಬೆಳ್ಕೊತೀರಾ, ಸೋಯಾ ರಾಗಿ ಎಲ್ಲ ತಿಂತಾರೆ. ಈಗ ನಮ್ಮ ಮನೇಲೆ ಮಾಡ್ಕೋಬೋದು ಫಾರ್ಮುಲಾ. ಈಗ ದೊಡ್ಡ ದೊಡ್ಡ ವಿದೇಶಿ ಕಂಪ್ನಿಗಳು ನಾವು ಮಾಡಿರೋದು ಕಂಡಿಡಿದ್ರೆ ಅಂತ 50 ಕೆಜಿ 2000 ಕೊಡಿ ಅಂತಾರೆ. ಇವೆಲ್ಲ ರೈತರು ಬೆಳೆ ಅಂತದೆ, ಬೆಳೆ ಅಂತದೆ, ನಮಗೆ ಸಿಗುತ್ತೆ, ಅಲ್ಲಿ ಲೋಕಲಲ್ಲಿ ಸಿಗುತ್ತೆ, ಹುಡುಕ್ಬೇಕು ಅಂತ ಇಲ್ಲ ಜಾಸ್ತಿಯ. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮ ಯುವ ರೈತರುಗಳು ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಕಾವೇರಿ ಯಾವ ಥರ ಬಂತು, ಒಂದು ಹೆಸರುಘಟ್ಟ ಫಾರಮ್ದು, ಸೆಂಟ್ರಲ್ ಪೋಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನು, ಅದಕ್ಕೆ ಯಾವ ಫಾರ್ಮುಲಾ ಹಾಕ್ಬಿಟ್ಟು ಆ ಕಾವೇರಿನ ಒಂದು ಬ್ರೀಡ್ನ ಇಂಪ್ರೂವ್ಮೆಂಟ್ ಮಾಡಿದರು. ಸ್ವರ್ಣಧಾರ ಬಂದು ಗಿರಿರಾಜದ ನೆಕ್ಸ್ಟ್ ಬ್ರೀಡೇ ಒಂದು ಸ್ವರ್ಣಧಾರ. ಆಮೇಲೆ ಮೈಸೂರು ನಾಟಿ ಹಳ್ಳಿಗಳಿಂದ ಎಲ್ಲ ಗೊತ್ತು, ಹಳ್ಳಿಗಳಿಂದ ಅದು ಫೌಂಡರೇ ಬೇರೆ, ಅದು ಒಂದು ಪ್ರೈವೇಟ್ ಆರ್ಗನೈಸೇಷನ್, ಅವ್ರು ಹಳ್ಳಿಗಳಿಂದ ಬಂದು ಒಂದು ಮೈಸೂರು ನಾಟಿ ಕಂಡುಹಿಡಿದಿದ್ದಾರೆ. ಆ ಥರ ನಮ್ಮ ಯುವ ರೈತರುಗಳು ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಪ್ರಾಪರ್ ಒಂದು ಎಜುಕೇಷನ್ ತೊಗೊಂಡು ಮಾಡಿ, ವಿತೌಟ್ ಎಜುಕೇಷನ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಒಂದು ನಿಮಗೆ ಯಾವುದು ಫಾರ್ಮುಲಾ ಮಾಡೋದು, ಫುಡ್ ಅಂತ ಇರುತ್ತೆ, ಇದರಲ್ಲಿ ಏನೇನು ಪ್ರೋಟೀನ್ ಇರುತ್ತೆ, ಇದೇನಕ್ಕೆ 5-6 ಕೆಜಿ ಟೇಸ್ಟ್ ಆಗಿರುತ್ತೆ ಇಲ್ವಾ ಒಂದು ಚಿಕನ್ನು, ಅದ್ರ ಬಗ್ಗೆ ಒಂದು ಪ್ರತಿಯೊಂದು ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮದು ಒಂದು ಸೂರ್ಯ ಅಂತ ಹೇಳ್ಬೋದು, ನಾವು ಸ್ಟಾರ್ ಅನ್ನಲ್ಲ, ನಮ್ಮ ಹಂದಿಗೆ ಒಂದು ಸೂರ್ಯ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಹಂದಿ ಬಗ್ಗೆ ಮಾತಾಡೋಣ ಸಾರ್ ಹತ್ರ. ಒಂದು ಹಂದಿಗಳು ಇದ್ದಾವೆ, ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಬನ್ನಿ.